ಸ್ನೇಹಿತರೆ, ನೀವು ನೋಡ್ತೀರಾ ರವಿಚಂದ್ರ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಸಿಗುತ್ತೆ. ನಾವು ಯಾವುದೇ ಹೊಸ ವೀಡಿಯೋ ಹಾಕಿದರೆ ನೀವು ಬೇಗ ಮೊದಲು ನೋಡ್ಬೋದು. ಸ್ನೇಹಿತರೆ, ವಿಡಿಯೋ ಒಂದು ಲೈಕ್ ಮಾಡಿ, ಸ್ನೇಹಿತರೆ ನಿಮ್ಮ ವಾಟ್ಸಪ್ ಫೇಸ್ಬುಕ್ಕಲ್ಲಿ ವೀಡಿಯೋ ಶೇರ್ ಮಾಡಿ, ಹಾಗೆ ವಿಡಿಯೋ ತಲೆಗೆ ಬಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ರಿಸಲ್ಟನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ವಿಡಿಯೋಗೊಂದು ನೋಡೋರು ವಿಡಿಯೋಗೊಂದು ಲೈಕ್ ಮಾಡಿ. ಸ್ನೇಹಿತರೆ, ಈಗ ನೋಡ್ಬೋದು ಸ್ನೇಹಿತರೆ, ಸಾಕಷ್ಟು ಜನ ಕೂತಲಿಂದ ಕಾಯ್ತಿದ್ದಾರೆ. ಸ್ನೇಹಿತರೆ, ಎಸ್ ಎಸ್ ಸಿ ರಿಸಲ್ಟ್ ಯಾವಾಗ ಬರುತ್ತೆ, ಎಕ್ಸಾಮ್ ರಿಸಲ್ಟ್ ಯಾವಾಗ ಬರುತ್ತೆ, ಹುಡುಗರು ಕಾದು ಕೂತಿದ್ದಾರೆ ಸ್ನೇಹಿತರೆ ಬಹಳಷ್ಟು ಜನರು. ಹಾಗೆ ನೋಡ್ಬೋದು ಸ್ನೇಹಿತರೆ, ಭಾಳ ಅಂದರೆ ಈಗ ಮೇ 12 ತಾರೀಕು ಬರಬೇಕಾಗಿತ್ತು, 15 ತಾರೀಕು ಏರು, ಲಾಸ್ಟ್ ಈಗ 19 ತಾರೀಕಿಗೆ ಹೇಳಿದ್ದಾರೆ. ಸ್ನೇಹಿತರೆ, 19 ತಾರೀಕಿಗೆ ಎಷ್ಟೊತ್ತಿದ್ರು ನಿಮಗೆ ರಿಸಲ್ಟ್ ಬಿಡ್ತೀವಿ ಎಂದು ಹೇಳಿದ್ದಾರೆ. ಸ್ನೇಹಿತರೆ, ಎಲ್ಲರಿಗೂ ಕಾದು ಕುಂತಿದ್ದಾರೆ. ಸ್ನೇಹಿತರೆ, 19 ತಾರೀಕು ಬರುತ್ತೆ ಅಂತ ಹೇಳಿದರೆ ಯಾವಾಗ ಬರುತ್ತೆ, ಯಾವ ಟೈಮು ಬರುತ್ತೆ ಅಂತ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಯಾಕೆ ವಿಡಿಯೋ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಯಾಕೆ ನೋಡ್ಬೋದು ಸಾಕಷ್ಟು ಜನ ಈಗ ಎಕ್ಸಾಮ್ ಬರೆದು ಹುಡುಗರು ಕಾಯ್ತಾ ಇದ್ದಾರೆ. ಸ್ನೇಹಿತರೆ, ನೀವು ಎರಡು ರೀತಿ ಚೆಕ್ ಮಾಡಿಕೊಳ್ಬೋದು. ಸ್ನೇಹಿತರೆ, ನಿಮ್ಮ ಮೊಬೈಲಲ್ಲಿ ನೀವು ಕೂಡ ಚೆಕ್ ಮಾಡಿಕೊಳ್ಬೋದು, ಮತ್ತು ನಿಮ್ಮ ತಲೆ ಪಿ ಸಿ ಲ್ಯಾಪ್ಟಾಪ್ ಇಂದ ಎಲ್ಲ ಥರದಲ್ಲಿ ಚೆಕ್ ಮಾಡಿಕೊಳ್ಬೋದು. ಯಾವುದೇ ಥರದ ಸರ್ವಿಸ್ ಸೆಂಟ್ರಿಗೆ ಹೋಗಬೇಕಾಗಿ ಅವಶ್ಯಕತೆ ಇಲ್ಲ. ಸ್ನೇಹಿತರೆ, ಯಾಕೆ ನಿಮ್ಮ ಮೊಬೈಲಲ್ಲಿ ಸ್ಮಾರ್ಟ್ ಫೋನ್ ಇದ್ದರೆ ಸಾಕು, ಇಂಟರ್ನೆಟ್ ಇದ್ದರೆ ಸಾಕು, ನಿಮಗೆ ಈಸಿಯಾಗಿ ಚೆಕ್ ಮಾಡಿಕೊಳ್ಬೋದು. ಸ್ನೇಹಿತರೆ, ನಿಮ್ಮ ಎಕ್ಸಾಮ್ ರಿಸಲ್ಟ್ ಬಂದಮೇಲೆ ಇದೇ ರೀತಿ ಚೆಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇಲ್ಲಕ್ಕೆ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ. ಸ್ನೇಹಿತರೆ, ನನ್ನ ಚಾನಲ್ ಹಾಕಿದ್ದೀನಿ ವಿಡಿಯೋ ಯಾವ ಥರ ಚೆಕ್ ಮಾಡೋದಂತ ಮೊಬೈಲ್ ಮುಖಾಂತರ, ಆ ವಿಡಿಯೋ ಕೂಡ ನೋಡಿ. ಸ್ನೇಹಿತರೆ, ಹಾಯ್ ಕಡೆಯಲ್ಲಿ ಹಾಕಿರ್ತೀನಿ. ಸ್ನೇಹಿತರೆ, ಸ್ನೇಹಿತರೆ ನೀವು ನೋಡ್ಬೋದು ಸ್ನೇಹಿತರೆ, ಎರಡು ವಿಧಾನದ ಮುಖಾಂತರ ಚೆಕ್ ಮಾಡಿಕೊಳ್ಬೋದು. ಒಂದನೇದು ವೆಬ್ಸೈಟ್ ಮುಖಾಂತರ ನೀವು ಚೆಕ್ ಮಾಡಿಕೊಳ್ಬೋದು. ಸ್ನೇಹಿತರೆ, ಅಲ್ಲಿ ಗೂಗಲಲ್ಲಿ SSLC ರಿಸಲ್ಟನ್ನು ಚೆಕ್ ಮಾಡಿದಾಗ ನಿಮಗೆ ಹಲವಾರು ವೆಬ್ಸೈಟ್ ಕೂಡ ಬರುತ್ತೆ, ಯಾಕಂದ್ರೆ ಮುಖಾಂತರ ನೀವು ಚೆಕ್ ಮಾಡಿಕೊಳ್ಬೋದು. ಸ್ನೇಹಿತರೆ, ಇಲ್ವ ಅಂದರೆ ನಿಮಗೆ ಪ್ಲೇಸ್ಟೋರಲ್ಲಿ ಒಂದು ಅಪ್ಲಿಕೇಶನ್ಸ್ ಇದ್ದರೆ ಆ ಅಪ್ಲಿಕೇಶನ್ ಮುಖಾಂತರ ಚೆಕ್ ಮಾಡಿಕೊಳ್ಬೋದು. ಸ್ನೇಹಿತರೆ, ಎರಡು ರೀತಿ ನೀವು ಎಕ್ಸಾಮ್ ರಿಸಲ್ಟನ್ನು ಚೆಕ್ ಮಾಡಿಕೊಳ್ಬೋದು. ಸ್ನೇಹಿತರೆ, ಎಲ್ಲರೂ ಕೂಡ ಅನೌನ್ಸ್ ಕೂಡ ಮಾಡಿದ್ದಾರೆ. ಸ್ನೇಹಿತರೆ, ನೋಡ್ಬೋದು ಸ್ನೇಹಿತರೆ, ಎಲ್ಲರಿಗೂ ಗ್ರೇಡ್ ಮಾರ್ಕ್ಸ್ ಕೊಡ್ತಾರಂದ ಎಲ್ಲರೂ ಕೂಡ ಅನೌನ್ಸ್ ಮಾಡಿದ್ದಾರೆ. ಸ್ನೇಹಿತರೆ, ಎಲ್ಲರೂ ಕೂಡ ಪಾಸ್ ಆಗ್ತಾರೆ. ಸ್ನೇಹಿತರೆ, ಎಲ್ಲರೂ ಕೂಡ ಖಂಡಿತ ಗ್ಯಾರಂಟಿ ಕೊಡ್ತಾರೆ. ಸ್ನೇಹಿತರೆ, ಎಲ್ಲರೂ ಹುಡುಗರು ಕೂಡ ಪಾಸ್ ಆಗ್ತಾರೆ. ಸ್ನೇಹಿತರೆ, ಹಾಗೆ ಈ ಎಕ್ಸಾಮಲ್ಲಿ ಯಾರೂ ಕೂಡ ವೇಟ್ ಮಾಡೋಕ್ಕೋಬೇಡಿ. ಸ್ನೇಹಿತರೆ, ಬಂದೇ ಬರುತ್ತೆ. ಸ್ವಲ್ಪ ಮೇ 19 ತಾರೀಕಿಗೆ ಎಟ್ಟಿದ್ರು ನಿಮಗೆ ರಿಸಲ್ಟ್ ನಿಮಗೆ ಬಿಟ್ಟೇ ಬಿಡುತ್ತಾರೆ. ಸ್ನೇಹಿತರೆ, ಯಾವ ಟೈಮಿಗೆ ಬರುತ್ತೆ ನೋಡೋದಾರೆ. ಸ್ನೇಹಿತರೆ, ಈಗ ನೋಡ್ಬೋದು ಸ್ನೇಹಿತರೆ, ಎಲ್ಲ ಕಡೆ ಈಗ 10 ಗಂಟೆ ಇರ್ಬೋದು, 10 ಗಂಟೆಯಿಂದ 9 ಗಂಟೆ ಇರ್ಬೋದು, 9 ಗಂಟೆಗೆ ಎಲ್ಲ ಸರ್ವಿಸ್ ವೆಬ್ಸೈಟ್ಗಳು ಓಪನ್ ಆಗುತ್ತೆ. ಸ್ನೇಹಿತರೆ, ಅವಾಗ ಅಂದರೆ 19 ತಾರೀಕು 10 ಗಂಟೆಗೆ ಬಂದು ಬರ್ಬೋದು. ಸ್ನೇಹಿತರೆ, ಬರುತ್ತೆ ಅಂತ ಹೇಳ್ತೇನೆ, ಗ್ಯಾರಂಟಿ ಕೊಡ್ತೇನೆ. ಸ್ನೇಹಿತರೆ, ಯಾಕಂದರೆ ಬಂದೇ ಬರ್ಬೋದು. ಸ್ನೇಹಿತರೆ, 10 ಗಂಟೆಗೆ ಬರುತ್ತೆ. ಸ್ನೇಹಿತರೆ, 9 ಗಂಟೆಗೆ ಬರೋಲ್ಲ, 10 ಗಂಟೆಗೆ ಮಾತ್ರ ಬರ್ಬೋದು. ಸ್ನೇಹಿತರೆ, 19 ತಾರೀಕಿಗೆ 10 ಗಂಟೆಗೆ SSC ರಿಸಲ್ಟು ಅನೌನ್ಸ್ ಆಗುತ್ತೆ. ಸ್ನೇಹಿತರೆ, ಎಲ್ಲ ಕಡೆ ಅವಾಗ ನೀವು ಸಿಂಪಲ್ ಮೆಥಡಿಂದ ವೆಬ್ಸೈಟ್ ಮುಖಾಂತರ ಇಲ್ಲ ಅಪ್ಲಿಕೇಶನ್ ಮುಖಾಂತರ ನೀವು ಚೆಕ್ ಮಾಡ್ಕೋಬೋದು. ನನ್ನ ಅನಿಸಿಕೆ ಪ್ರಕಾರ ನೀವು ಅಪ್ಲಿಕೇಶನ್ ಮುಖಾಂತರ ಚೆಕ್ ಮಾಡಿಕೊಂಡ್ರೆ ಈಸಿಯಾಗಿ ಓಪನ್ ಆಗುತ್ತೆ. ಸ್ನೇಹಿತರೆ, ಯಾವುದೇ ಥರದ ನಿಮಗೆ ಸರ್ವರ್ ಬಿಜಿ ಬರೋದಿಲ್ಲ, ಹೆಂಗೆ ಬರೋಲ್ಲ. ಸ್ನೇಹಿತರೆ, ಈಸಿಯಾಗಿ ನೀವು SSC ರಿಸಲ್ಟ್ನು ಚೆಕ್ ಮಾಡಿಕೊಳ್ಬೋದು. ಸ್ನೇಹಿತರೆ, ಮತ್ತು ಅಪ್ಲಿಕೇಶನ್ ಯಾವುದಂತ ನೋಡೋದಾದ್ರೆ ಸ್ನೇಹಿತರೆ, ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ ಅಪ್ಲಿಕೇಶನ್ ತೋರಿಸಿ. ಸ್ನೇಹಿತರೆ, ನೋಡಿರಿ, ಪ್ಲೇಸ್ಟೋರಲ್ಲಿ ಅಪ್ಲಿಕೇಶನ್ ಸಿಗುತ್ತೆ. ಸ್ನೇಹಿತರೆ, ಪ್ಲೇಸ್ಟೋರ್ ಸರ್ಪರಲ್ಲಿ SSLC ರಿಸಲ್ಟ್ 22 ಅಂದರೆ ಕರ್ನಾಟಕ ರಿಸರ್ಚ್ ಮಾಡಿ. ಸ್ನೇಹಿತರೆ, ನಿಮಗೆ ಹಲವಾರು ಅಪ್ಲಿಕೇಶನ್ಗಳು ಬರುತ್ತವೆ. ಸ್ನೇಹಿತರೆ, ಇಲ್ಲಿ ನಾನು ನಿಮಗೆ ಅಪ್ಲಿಕೇಶನ್ ಸಜೆಸ್ಟ್ ಮಾಡ್ತೇನೆ. ಸ್ನೇಹಿತರೆ, ಯಾವ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋಬೇಕು. ಸ್ನೇಹಿತರೆ, ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಳ್ಳಿ. ಸ್ನೇಹಿತರೆ, ತುಂಬಾ ಚೆನ್ನಾಗಿದೆ ಅಪ್ಲಿಕೇಶನು, ಇದು ಗೌರ್ಮೆಂಟ್ ಆದ ಅಪ್ಲಿಕೇಶನ್. ಸ್ನೇಹಿತರೆ, ಇದರಲ್ಲಿ ಯಾವುದೇ ಥರದ ಸರ್ವರ್ ಬಿಜಿ ಬರೋದಿಲ್ಲ, ಖಂಡಿತ ಆ ಥರ ಹೇಳಿದ್ದಾರೆ. ಸ್ನೇಹಿತರೆ, ನಿಮಗೆ ಯಾವ ಥರ 19 ತಾರೀಕಿಗೆ ಬಿಡ್ತೇವೆ ಎಂದು ಹೇಳಿದ್ದಾರೆ. ಸ್ನೇಹಿತರೆ, ಖಂಡಿತ 19 ತಾರೀಕಿಗೆ 10 ಗಂಟೆಗೆ ಬಂದರೂ ಬರ್ಬೋದು. ಸ್ನೇಹಿತರೆ, ಬರೋಲ್ಲ, ಬಂದೇ ಬರುತ್ತೆ. ಸ್ನೇಹಿತರೆ, ಯಾಕಂದರೆ 10 ಗಂಟೆಗೆ ಬರುತ್ತೆ. ಸ್ನೇಹಿತರೆ, 19 ತಾರೀಕಿಗೆ 10 ಗಂಟೆಗೆ ಖಂಡಿತ ಬಂದೇ ಬರುತ್ತೆ, ಮಿಸ್ ಮಾಡೋಕೆ ಹೋಗ್ಬೇಡಿ. ಸ್ನೇಹಿತರೆ, ಮತ್ತು ಅಷ್ಟರ ಒಳಗೆ ಬಂದರೂ ಬರ್ಬೋದು. ಸ್ನೇಹಿತರೆ, 17 ತಾರೀಕಿಗೆ ಬಂದು ಬರ್ಬೋದು, 17 ತಾರೀಕಿಗೆ ಬರ್ಬೋದು. ಸ್ನೇಹಿತರೆ, ಇಲ್ಲ 17 ತಾರೀಕು ಬರ್ಬೋದು, ಇಲ್ಲಕ್ಕ 18 ತಾರೀಕಿಗೆ ನೆಕ್ಕಿ ಖಂಡಿತ ಬಂದರೂ ಬರ್ಬೋದು. ಸ್ನೇಹಿತರೆ, ಯಾಕಂದರೆ 19 ತಾರೀಕು ಒಳಗಡೆ ಬಿಡ್ತೀವಿ ಎಂದು ಹೇಳಿದ್ದಾರೆ. ಸ್ನೇಹಿತರೆ, ಅವರು 19 ತಾರೀಕು ಒಳಗೆ ಎಕ್ಸಾಮ್ ರಿಸಲ್ಟ್ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಅಷ್ಟರೊಳಗೆ ಬಂದಿರ್ಬೋದು, 19 ತಾರೀಕಿಗೆ ಲಾಸ್ಟ್ ಡೇಟ್ ಬರ್ಬೋದು. ಸ್ನೇಹಿತರೆ, ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡಿ. ಸ್ನೇಹಿತರೆ, ಓಪನ್ ಮಾಡಲು ನಿಮಗೆ ಬರುತ್ತೆ ನಿಮ್ಮ ಎಕ್ಸಾಮ್ ರೋಲ್ ನಂಬರ್ ಹಾಕ್ಬೇಕು, ರೋಲ್ ನಂಬರ್ ಹಾಕಿ ಡೇಟ್ ಆಫ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ನಿಮ್ಮ ರಿಸಲ್ಟ್ ಓಪನ್ ಆಗುತ್ತೆ, ಎಲ್ಲರೂ ಕೂಡ ಪಾಸ್ ಆಗ್ತಾರೆ. ಸ್ನೇಹಿತರೆ, ಈಸಿಯಾಗಿ ಚೆಕ್ ಮಾಡಿಕೊಳ್ಬೋದು. ಸ್ನೇಹಿತರೆ, ಇನ್ನು ಎರಡನೇದಾಗಿ ಚೆಕ್ ಮಾಡೋದು ನೋಡೋದಾದ್ರೆ ವೆಬ್ಸೈಟ್ ಮುಖದ ಚೆಕ್ ಮಾಡಿಕೊಳ್ಬೋದು. ಸ್ನೇಹಿತರೆ, ನಾನು ಈ ಕ್ರೋಮ್ ಬ್ರೌಸರಲ್ಲಿ ಹೋಗಿ ತೋರಿಸ್ತೀನಿ ಸರ್ ಯಾವ ಥರ ಸರ್ಚ್ ಮಾಡೋದು ಅಂತ. ಈಗ ಆಲ್ರೆಡಿ ಒಂದು ವೀಡಿಯೋ ಮಾಡಿ ನಾನು ಯೂಟ್ಯೂಬ್ ನಮ್ಮ ಚಾನಲ್ ಹಾಕಿದ್ದೀನಿ. ಸ್ನೇಹಿತರೆ, ಮೊಬೈಲಲ್ಲಿ ಹೇಗೆ ಚೆಕ್ ಮಾಡೋದು ಅಂತ ಆ ವೀಡಿಯೋ ಕೂಡ ನೋಡಿ. ಸ್ನೇಹಿತರೆ, ಆ ಕಡೆಯಲ್ಲಿ ಹಾಕಿರ್ತೀನಿ.
ಎಸ್ ಎಸ್ ಸಿ ರಿಸಲ್ಟನ್ನು ಚೆಕ್ ಮಾಡಿಸಿ ಅಂದರೆ ನಿಮಗೆ ಇಲ್ಲಿ ಹಲವಾರು ವೆಬ್ಸೈಟ್ ಕೂಡ ಬರುತ್ತವೆ. ನಾನು ನಿಮಗೆ ಇಲ್ಲಿ ತೋರಿಸಿ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ, ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದಂಗೆ ಆಟೋಮೆಟಿಕ್ ಓಪನ್ ಆಗುತ್ತೆ ಸಂದರೆ. ಹಾಂ, ಇಲ್ಲಿ ಬರುತ್ತೆ ನೋಡಿ ಸಂದರೆ, ನಿಮ್ಮ ರೋಲ್ ನಂಬರ್ ಹಾಕಿಸಿ ಅಂದರೆ ಮತ್ತು ನಿಮ್ಮ ಡೇಟ್ ಆಫ್ ಹಾಕಿಸಿ ಅಂದರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಿ ನಿಮ್ಮ ರಿಸಲ್ಟ್ ಓಪನ್ ಆಗುತ್ತೆ. ಎಲ್ಲರಿಗೂ ಕಂಗ್ರ್ಯಾಚುಲೇಷನ್, ಎಲ್ಲರೂ ಪಾಸ್ ಆಗಲಿ ಸಂದರೆ. ಹಾಗೆ ವಿಡಿಯೋ ನೋಡೋರು ವಿಡಿಯೋಗೆ ಲೈಕ್ ಮಾಡಿ ಸಂದರೆ, ಪಕ್ಕದಲ್ಲಿ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಸಂದರೆ ನಾವು ಯಾವುದೇ ಥರ ಹೊಸ ವಿಡಿಯೋಕ್ಕೆ ನೀವು ಬೇಗ ಪಡೆದುಕೊಳ್ಳಬಹುದು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ಲಕ್.